ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಪನ್ ಮಾಡೆ, ಡೋರ್ ಓಪನ್ ಮಾಡೆ. ನಿಂತ್ಕೊಳ್ಳು ಪೃಥ್ವಿ, ಪೃಥ್ವಿ. ಭಯ ಪಡಬೇಡ, ನಾನು ಬಂದಿದ್ದೀನಿ. ಅಪ್ಪ, ಪೃಥ್ವಿ, ಪೃಥ್ವಿ, ಒಳಗಡೆಯಿಂದ ಬಾಗಿಲು ಲಾಕ್ ಆಗಿದ್ಯಾ ನೋಡಮ್ಮ? ಪೃಥ್ವಿ, ಪೃಥ್ವಿ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಪೃಥ್ವಿ, ಟ್ರೈ ಮಾಡಮ್ಮ. ಪೃಥ್ವಿ, ಅಯ್ಯೋ ದೇವ್ರೆ, ಏನ್ ಮಾಡೋದಿವಾಗ? ನೀವು ಹೋಗಿ. ಪೃಥ್ವಿ, ಪೃಥ್ವಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಪೃಥ್ವಿ, ರಾಧಿಕಾ, ಅಣ್ಣ, ಅಣ್ಣ, ಇಲ್ಲಿ ಪೃಥ್ವಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಡೋರ್ ತೆಗಿಯಕ್ಕಾಗ್ತಿಲ್ಲ, ಸ್ವಲ್ಪ ನೋಡೋಣ. ಪೃಥ್ವಿ, ಇರು, ಬಾಗಿಲು ತೆಗಿತೀನಿ. ಹ್ಮ್ ಹ್ಮ್
ಒಳಗಡೆಯಿಂದ ಲಾಕ್ ಆಗಿದೆ ಅನ್ಸುತ್ತೆ ಅಣ್ಣ. ಬರ್ತಾ ಇಲ್ಲ ರಾಧಿಕಾ. ಹಲೋ ಹೇಳ. ಹಲೋ ಅಣ್ಣ. ಅಣ್ಣ, ಆ ಹುಡುಗಿ ಇರೋ ಜಾಗನ ಅವ್ರ ಕಡೆಯವರೆಲ್ಲ ಕಂಡಿಡಿದ್ ಬಿಟ್ರಣ. ಏನೋ ಹೇಳ್ತಾ ಇದೀಯಾ ನೀನು? ಹೌದಣ್ಣ, ಯಾರಿಗೂ ಕಾಣಬಾರ್ದು ಅಂತ ಒಂದು ಕಡೆ ಸೇಫಾಗಿ ಇಟ್ಟಿದ್ವಿ. ಆದರೆ ಅವ್ರಿಗೆ ಈ ಜಾಗ ಹೇಗೆ ಗೊತ್ತಾಯ್ತಂತಾನೆ ಗೊತ್ತಿಲ್ಲ. ಸುಲಭವಾಗಿ ಸಿಗೋ ಜಾಗದಲ್ಲಿ ಇಟ್ಬಿಟ್ಟು ನನ್ನ ಹತ್ರ ಬಿಲ್ಡಪ್ ತಗೋತಾ ಇದೆಯಾ? ಬಿಲ್ಡಪ್ ಕೊಡ್ತಿಲ್ಲಣ್ಣ. ಆದರೆ ಅವ್ರಿಗೆ ಈ ಜಾಗ ಹೆಂಗೆ ಗೊತ್ತಾಯ್ತು ಅಂತಾನೆ ಗೊತ್ತಿಲ್ಲಣ್ಣ. ಆ, ನಾನು ಅವನಿಗೆ ಫೋನ್ ಮಾಡಿ ನಿನಗೆ ಕೇಳ್ಬಿಟ್ಟು ಹೇಳ, ಮುಟ್ಟಾಳಂತಂದು ಯಾರು ಪತ್ತೆ ಹಚ್ಚಬಾರ್ದು ಅಂತ ಜಾಗದಲ್ಲಿ ಇಡು ಅಂತ ನಿನಗೆ ಸಾವಿರ ಸಲ ಹೇಳಿದ್ದೆ. ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳಿ ಈಗ ಏನು ಮಾಡೋದು ಅಂತ ನನಗೆ ಫೋನ್ ಮಾಡಿ ಕೇಳ್ತಾ ಇದೀಯಾ? ನೀನೇನೋ ದಬಾಗ್ತೀಯಾ ಅಂತ ನೀನು ಕೇಳಿದಷ್ಟು ದುಡ್ಡು ಕೊಟ್ಟನಲ್ಲೋ, ನನಗೆ ಬುದ್ಧಿ ಇಲ್ಲ. ಅಣ್ಣ ಅಣ್ಣ, ಸಾರಿ ಅಣ್ಣ. ನಿನ್ನ ಸಾರಿ ತಗೊಂಡು ನಾನೇನು ಮಾಡಲಿ? ಮಗು ಅವ್ರ ಕೈಗೆ ಸಿಗಬಾರ್ದು ಅಂತ ನಾನೇ ಮಾಸ್ಟರ್ ಪ್ಲಾನ್ ಮಾಡಿ ನಿನಗೆ ಒಪ್ಪಿಸಿದ್ದೆ. ಎಲ್ಲ ಹಾಳು ಮಾಡಿ ಇವಾಗ ತಪ್ಪಾಯಿತು ಅಂತ ಕೇಳ್ತಾ ಇದೀಯಾ? ಅಣ್ಣ, ಇವಾಗಲೂ ಏನು ಕಾಲ ಮಿಂಚಿಲ್ಲ ಅಣ್ಣ, ಅವ್ರ ಕೈಗೆ ಇನ್ನೂ ಮಗು ಸಿಕ್ಕಿಲ್ಲ. ಅದು ಹೇಗೋ ಅಣ್ಣ, ಆ ಹುಡುಗಿ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋವಾಗ ಯಾವುದೋ ಒಂದು ರೂಮ್ಗೆ ಹೋಗಿ ಲಾಕ್ ಆಗಿಬಿಟ್ಟಿದ್ದಾಳೆ. ಅಣ್ಣ, ಡೋರು ಒಳಗಿಂದನೂ ಓಪನ್ ಆಗ್ತಿಲ್ಲ, ಹೊರಗಿಂದನೂ ಓಪನ್ ಆಗ್ತಿಲ್ಲ. ಅಣ್ಣ, ಇನ್ನೊಂದು ವಿಷಯ ಏನಂದರೆ ಆ ರೂಮಲ್ಲಿ ಗಾಳಿ ಆಡೋಕ್ಕೆ ಕಿಟಕಿ ವೆಂಟಿಲೇಟರ್ ಏನೂ ಇಲ್ಲ ಅಣ್ಣ. ಅಣ್ಣ, ಆ ಹುಡುಗಿ ಇನ್ನು ಸ್ವಲ್ಪ ಹೊತ್ತಿಗೆ ಗಾಳಿ ಇಲ್ಲದೆ ಉಸಿರು ಕಟ್ಟು ಸತ್ತೋಗ್ಬಿಡ್ತಾಳೆ ಅಣ್ಣ. ಏಯ್, ನನ್ನ ಸಮಾಧಾನಕ್ಕೆ ನೀನು ಈ ಮಾತು ಹೇಳ್ತಾ ಇಲ್ಲ ತಾನೇ? ಅಣ್ಣ, ದೇವ್ರಾಣಿಗೂ ಇಲ್ಲ ಅಣ್ಣ, ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಇರೋ ವಿಷಯನ ಹೇಳ್ತಾ ಇದ್ದೀನಿ ಅಣ್ಣ ಅಷ್ಟೇ. ಅಣ್ಣ, ಮುಂದೆ ನೀವು ಹೇಗೆ ಹೇಳ್ತೀರೋ ನಾನು ಆ ಥರ ಮಾಡ್ತೀನಿ. ನೋಡೋ, ನಾವು ಮಾಡಿರೋ ಪ್ಲ್ಯಾನ್ ಫ್ಲಾಪ್ ಆದರೂ ಆ ದೇವರು ನಮಗಿನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ. ನೀವು ಏನು ಮಾಡಿದೆ ಅಲ್ಲಿಂದ ಜಾಗ ಖಾಲಿ ಮಾಡಿ 10 ದಿವಸ ಯಾರ ಕಣ್ಗೂ ಬೀಳ್ದಂಗೆ ತಲೆ ಮರೆಸ್ಕೊಂಡಿರಿ. ನಿಮ್ಮಲ್ಲಿ ಯಾರು ಒಬ್ರು ಸಿಗಾಕೊಂಡ್ರು ತೊಂದರೆ ಆಗೋದು ನನಗೆ. ಅಣ್ಣ, ನೀವೇನು ಯೋಚನೆ ಮಾಡಬೇಡಿ, ಸಿಬಿಐನವ್ರು ಬಂದ್ರೂ ನಮ್ಮನ್ನು ಕಣ್ಣು ಹಿಡಿಯಕ್ಕಾಗಲ್ಲ. ಅಣ್ಣ, ಸಿಮ್ ಕಾರ್ಡ್ನೆಲ್ಲ ಬಿಸಾಕಿ ಊರು ಬಿಟ್ಟೆ ಹೊಟ್ಟಿ. ಹೇಳಿದ ಕೆಲಸ ಒಂದೂ ಸರಿಯಾಗಿ ಮಾಡ್ಲಿಲ್ಲ. ಏನಾಯ್ತ್ರಿ, ಯಾರ ಜೊತೆ ಹೀಗೆ ಕೂಗಾಡ್ತಾ ಇದ್ದೀರಾ? ಮಗುನ ಕಿಡ್ನಾಪ್ ಮಾಡಿದ್ರಲ್ಲ, ಆ ಹುಡುಗರ ಜೊತೆ ಮಾತು. ರೀ, ಏನಾಯ್ತ್ರಿ, ಯಾಕ್ರಿ ದಿಢೀರ್ ಅಂತ ಸುಮ್ಮನಾಗ್ಬಿಟ್ರಿ? ಅಲ್ಲೋಡು, ಏ ವಿಚಿತ್ರ ಅತ್ತೆ, ಏನೇ ಮಾಡ್ತಿದ್ದೆ ಅಲ್ಲಿ? ನೆಲ ಒರ್ಸೋಣ ಅಂತ ಬಂದೆ ಅತ್ತೆ. ಓ, ನೆಲ ಒರ್ಸಕ್ ಬಂದ್ಯಾ? ಇಲ್ಲ, ನಾನು ನನ್ನ ಗಂಡ ಏನ್ ಮಾತಾಡ್ತಾ ಇದ್ದೀವಿ ಅಂತ ಕೇಳಿಸ್ಕೊಳಕ್ ಬಂದ್ಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಏಯ್, ನನ್ನ ಅತ್ತೆ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದೀನಿ ನಿನ್ಗೆ? ಇನ್ಮೇಲೆ ಹಾಗೆ ಕರಿಯಲ್ಲ ಅತ್ತೆ. ಏನ್ ತಮಾಷೆ ಮಾಡ್ತಿದ್ದೇನೆ? ಅಯ್ಯಯ್ಯೋ, ಇಲ್ಲ ಅತ್ತೆ. ನೀನು ನೋಡು, ಹೋಗು, ಸೆಕೆಂಡ್ ಫ್ಲೋರ್ಗೆ ಹೋಗು, ಅಲ್ಲಿಂದ ಕೆಳಗಡೆವರೆಗೂ ಒರ್ಸ್ಕೊಂಬ, ಹೋಗು. ಹೋಗು ಅಂತ ಹೇಳ್ದೆ ತಾನೆ, ಕಿವಿ ಕೇಳಿಸಲ್ವ ನಿಂಗೆ? ಹೋಗೆ. ಸರಿ ಅತ್ತೆ. ಇವಾಗ ಹೇಳ್ರಿ, ಏನಾಯ್ತು ಅಂತ? ಋತುವಿನ ಕಿಡ್ನಾಪ್ ಮಾಡಿಸಿದ್ವಿ ಅಲ್ವಾ, ಆ ಜಾಗಕ್ಕೆ ಕಾಶಿ, ಚಿರು, ರಾಧಿಕಾ ಎಲ್ಲ ಹೋಗಿದ್ದಾರೆ.
ಪೃಥ್ವಿ, ಒಳಗಡೆಯಿಂದ ಲಾಕ್ ಆಗಿದೆ, ಓಪನ್ ಆಗ್ತಾ ಇಲ್ಲ. ಪೃಥ್ವಿ, ಅಲ್ಲೇ ಇರು ಪುಟ್ಟಿ, ನಾನು ಬಂದೆ. ಪೃಥ್ವಿ, ನಿನಗೆ ನಾವು ಮಾತಾಡ್ತಿರೋದು ಕೇಳಿಸ್ತಿದ್ಯಾ?